ಹತ್ತೊಂಬತ್ತು ಎಂಬತ್ನಾಲ್ಕರೊಳಗ ನಾವು ಮಾಸ್ತರೆಲ್ಲ ಸೇರಿದ್ವಿ. ಪ್ರಕಾಶ್ ಕಡಪಟ್ಟಿಯವರ ಮನೆಗೆ ತಕ್ಕ ಮಗ ನಾಟಕ ಮಾಡಿದ್ವಿ. ಅದರಾಗ ವಿಶೇಷವಾಗಿ ಎಲ್ಲರೂ ಬಿಟ್ಟ ಪಾತ್ರ ಚಕ್ಕನ ಪಾತ್ರ ನಾವು ಮಾಡಿದ್ವಿ. ಆ ಚಕ್ಕನ ಪಾತ್ರದಿಂದ ಇಲ್ಲಿ ತನಕ ಬಂದ್ವಿ. 40 ವರ್ಷ ಆತು ಸ್ಟೇಜ್ ಏರಿ ಕ್ಯಾಸೆಟ್ಗೆ ಬಂದು 30 ವರ್ಷ ಆತು. ಇದೋ ವರ್ಷವಾಗಿ ಮಾಡ್ಬೇಕಂತ ಮಾಡಿದ್ದು. 30, 40, 60 ಬರೋಬ್ಬರ ಮ್ಯಾಚಿಂಗ್ ಆಗಿದ್ದು ಮುಂದಿನ ವರ್ಷ ಮಾಡ್ಬೇಕಂತ ಬಿಟ್ಟಿವಿ. ದಾರಗಟ್ಟಿ ಅಂತಂದ್ರೆ ನೋಡು ನೋಡು ವಾಪರ್ ಯಾರು ಬರ್ತೀರಂತ ನೀವು ಈ ಶರಣರಿಗೆ ಮರಣಿಲ್ಲ ಕ್ಯಾಸೆಟ್ ಆದ ನಂತರ ಯಾವ ಮ್ಯಾನೇಜರ್ ನನಗೆ ಅಂದಿದ್ದಿರಲ್ಲ ಮುಸಲ್ರ ಅವ್ರ ಹಾಡ್ರಿ ತಗೊಳ್ಗಲ್ಲ ಅಂತೇಳಿ ಅವ ಹಳ್ಳಿ ಕರಿಸಿ ಅದ ಎಲ್ಲ ಲಿಂಗ ಅಜ್ಜನ ಕ್ಯಾಸೆಟ್ ಮಾಡಿಸಿದ ಪದ್ಮ ಪಾದ ಪೂಜಿಸು ಅಂತೇಳಿ. ಅದಕ್ಕೆ ಜೀವನದೊಳಗೆ ಸೋಲಾಕ್ ಹೋಗಬೇಡ್ರಿ, ಇನ್ನೊಬ್ಬನ ನೋಡಿ ಹಚ್ಚಿಕಿಟ್ಟಿ ಪಡಕ್ ಹೋಗಬೇಡ್ರಿ. ನಿಮ್ಮ ಋಣದಾಗ ಏನೈತೆ ಅದನ್ನ ಪರಮಾತ್ಮ ಬರದ ಕಳಿಸಿರ್ತಾನೋ. ಇನ್ನೊಬ್ಬನ ಎಡೆಯಾಗಿಂದ ನೋಡಿ ಆಸೆ ಪಡಕ್ ಹೋಗಬೇಡ್ರಿ. ಜೀವನದೊಳಗೆ ಒಂದ ಕೊಟ್ಟು ಕಳಿಸ್ಯಾನ ಪರಮಾತ್ಮ. ಏನಪ್ಪ ಅಂದ್ರೆ ಪ್ರಯತ್ನ, ನಿಮ್ಮ ಪ್ರಯತ್ನ ಹೆಂಗಿರ್ತೈತಿ ಹಂಗ ನಿಮ್ ಪ್ರತಿಫಲ ಇರ್ತೈತಿ. ಹಾ ಮೆಟ್ಟಿಲ್ಲದ್ರ ಮತ್ತೆ ಅರ್ಥ ಬೇರೆ ಆಕೈತ್ರಿ, ಹಂಗೂ ಆಗಬಾರ್ದು ಮತ್ತೆಲ್ಲ ಕೂಡ. ಯಾಕಂದ್ರೆ ಈಗಿನ ಮಂದಿ ಹೆಂಗದಾರ ಮೆಟ್ಟ ಗಿಟ್ಟ ಎಲ್ಲ ಹಾದ್ರಿ ನಮ್ಮ ಈಗೆಲ್ಲ ಬರಬೋಡ. ಮೊದಲಿನ ಮಂದಿ ಹೆಂಗಿದ್ರು ನೋಡ್ರಿ, ಲೆಕ್ಕ ಹಾಕ್ರಿ. ಕೂದಲೆಲ್ಲ ಬೆಳ್ಳಗಾದ್ರೆ ಕರಿ ಬಣ್ಣ ಹಚ್ತಿದ್ರ ಹಚ್ತಿದ್ರಿ ಇಲ್ರಿ, ಈಗ ಕರಿ ಬಣ್ಣಕ್ಕೆ ಬಿಡಿ ಬಣ್ಣ ಹಚ್ತಾರ. ಅದ್ರ ಕಾಲೆಲ್ಲ ಉಲ್ಟಮ ನಡೆದೈತಿ ಈಗ. ಹ್ಮ್ ಎಲ್ಲ ತದ್ವಿರುದ್ಧ ಈಗ ಇದನ್ನ ಮಾಡಬೇಡ. ಏನಾದ್ರ ಮಾಡವ ಅಲ್ಲಿಗೆ ಬಂದೈತೈತಿ, ಏನ್ ಮಾಡಕ್ಕಾಗುದಿಲ್ಲ. ನಾವು ಲವ್ ಮಾಡ್ತಿದ್ವಿ, ಈಗಿನವರು ಲವ್ ಮಾಡ್ತಾರೋ. ಅವಾಗ ಮೈ ಕೈ ಎಲ್ಲ ಹರ್ಕೋತಿದ್ವು, ಈಗ ತುರ್ಕೋತಾರೋ. ನಾವು ಲವ್ ಲೆಟರ್ ಬರೀತಿದ್ವು, ಈಗೆಲ್ಲ ಮೆಸೇಜ್ ಅತ್ತ ಏನೇನು ಅಂತಾರಪ್ಪ ನಮಗೂ ಬರೋದು. ಚಾಟಿಂಗ್ ಅತ್ತ ಚಾಟಿಂಗ್, ಆಕೆ ಎಲ್ಲಿರ್ತಾಳೋ, ಇವ್ ಎಲ್ಲಿರ್ತಾನೋ, ಆಕೆ ಯಾವ ಆಕೆ ಇವ ಯಾವ ತಳ ಎಲ್ಲ ಬುಡ ಎಲ್ಲ ಚಾಟಿಂಗ್ ರೆಡಿ ಹೊಯ್ಕೋತ ಹೋಗಿ ಹಿಂದಾಗಡಿಸಿ ಅಲ್ಲಿಗೆ ಬಂದು ಹತ್ತೈತಿ. ಈಗಿನ ಲವ್ ಹಾಡುಗಳು ನೋಡಕತ್ತೀರಿ, ನಾವು ಬರೀತಿದ್ವಿ